ನಮಸ್ಕಾರ ಅಮೋಘ ನ್ಯೂಸ್ಗೆ ಸ್ವಾಗತ ನಾನು ಸ್ಮಿತಾ ಕೆಪಿಸಿಸಿ ಸದಸ್ಯ ವಿನಯ್ ಶ್ಯಾಮ್ ತಮ್ಮ ಜನ್ಮದಿನದ ಅಂಗವಾಗಿ ಬೆಳಗ್ಗೆ ನಂದಿಗ್ರಾಮದ ಶ್ರೀ ಭೋಗನಂದೀಶ್ವರ ದೇವಾಲಯಕ್ಕೆ ನೂರಾರು ಅಭಿಮಾನಿಗಳ ಜೊತೆ ತೆರಳಿ ಪೂಜೆ ಸಲ್ಲಿಸಿ ದೇವಾಲಯದ ಮುಂದೆ ತಮ್ಮ ಅಭಿಮಾನಿಗಳ ಜೊತೆ ಕೇಕ್ ಕತ್ತರಿಸುವ ಮೂಲಕ ಸರಳವಾಗಿ ಆಚರಣೆ ಮಾಡಿಕೊಂಡರು ಕೆಪಿಸಿಸಿ ಸದಸ್ಯ ವಿನಯ್ ಶ್ಯಾಮ್ ಹುಟ್ಟುಹಬ್ಬದ ಪ್ರಯುಕ್ತ ಚಿಕ್ಕಬಳ್ಳಾಪುರ ತಾಲೂಕಿನ ನಂದಿಗ್ರಾಮದ ಶ್ರೀ ಭೋಗನಂದೀಶ್ವರ ದೇವಾಲಯದಲ್ಲಿ ನೂರಾರು ಅಭಿಮಾನಿಗಳ ಜೊತೆ ತೆರಳಿ ಪೂಜೆ ಸಲ್ಲಿಸಿದರು ನಂತರ ದೇವಾಲಯದ ಮುಂಭಾಗ ಅಪಾರ ಸಂಖ್ಯೆಯಲ್ಲಿ ಜಮಾಯಿಸಿದ ಅಭಿಮಾನಿಗಳು ಪಟಾಕಿ ಸಿಡಿಸಿ ಕೇಕ್ ಕತ್ತರಿಸಿ ತಿನ್ನಿಸುವ ಮೂಲಕ ತಮ್ಮ ನೆಚ್ಚಿನ ನಾಯಕನ ಹುಟ್ಟುಹಬ್ಬವನ್ನು ಆಚರಿಸಿ ಸಂಭ್ರಮಿಸಿದರು ಮೊದಲನೆಯದಾಗಿ ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಇವತ್ತಿನ ದಿವಸ ನನ್ನ ಹುಟ್ಟಿದಬ್ಬದ ಪ್ರಯುಕ್ತ ನಮ್ಮೆಲ್ಲ ಮುಖಂಡರು ಸ್ನೇಹಿತರು ವೆಲ್ವಿಷರ್ಸು ನಮ್ಮೆಲ್ಲ ಮನೆಯವರು ಅಂತಲೇ ಹೇಳ್ಬೋದು ಇವ್ರನ್ನೆಲ್ಲ ಸೊ ಎಲ್ಲರೂ ಅದ್ಧೂರಿಯಾಗಿ ಇವತ್ತು ನಮ್ಮ ಹುಟ್ಟಿದಬ್ಬನ ಆಚರಣೆ ಮಾಡ್ತಾಯಿದ್ದಾರೆ ಇವತ್ತು ನಂದಿ ದೇವಸ್ಥಾನದ ಮುಖಾಂತರ ಭೋಗನಂದೇಶ್ವರ ಸ್ವಾಮಿಯ ಆಶೀರ್ವಾದ ಪಡೆದು ಇವತ್ತು ನನ್ನ ಹುಟ್ಟಿದಬ್ಬದ ಪ್ರಾರಂಭ ಮಾಡ್ತಾಯಿದ್ದಾರೆ ಎಲ್ಲರೂ ಸೇರಿಕೊಂಡು ಇದೇ ರೀತಿ ಹಲವಾರು ಕಡೆ ಎಲ್ಲ ಕಾಂಗ್ರೆಸ್ ಮುಖಂಡರು ಜಾತ್ಯತೀತ ಪಕ್ಷಾತೀತವಾಗಿ ಎಲ್ಲರೂ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ನಮ್ಮ ತಂದೆಯವರ ಆಶೀರ್ವಾದದಿಂದ ಇವತ್ತು ಈ ಮಟ್ಟಕ್ಕೆ ಎಲ್ಲರ ಆಶೀರ್ವಾದನೂ ಸಿಕ್ಕಿ ಒಂದು ಹುಟ್ಟಿದಬ್ಬದ ಆಚರಣೆ ಆಗ್ತಾ ಇದೆ ಈ ವೇಳೆ ಮಾತನಾಡಿದ ವಿನಯ್ ಶ್ಯಾಮ್ ಅಭಿಮಾನಿಗಳು ನನ್ನ ಹುಟ್ಟಿದ ದಿನವನ್ನು ತಮ್ಮದೇ ಮನೆ ಮಗನ ಹುಟ್ಟುಹಬ್ಬವೆಂಬಂತೆ ಆಚರಿಸುತ್ತಿರುವುದು ಅಪಾರ ಸಂತೋಷವನ್ನು ಉಂಟು ಮಾಡಿದೆ ಭೋಗನಂದೀಶ್ವರನ ಆಶೀರ್ವಾದದಿಂದ ಮುಂದಿನ ದಿನಗಳಲ್ಲಿ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷವು ಅಧಿಕಾರಕ್ಕೆ ಬರಲಿದೆ ಜನತೆ ತೋರುತ್ತಿರುವ ಪ್ರೀತಿ ವಿಶ್ವಾಸ ಮತಗಳಾಗಿ ಪರಿವರ್ತನೆ ಆಗಲಿದೆ ಎಂಬ ನಂಬಿಕೆ ವಿಶ್ವಾಸ ನನಗಿದೆ ಜನರ ಆಶೀರ್ವಾದದಿಂದ ಅಧಿಕಾರ ದೊರೆತರೆ ಎಲ್ಲಾ ಜಾತಿ ಜನವರ್ಗದ ಶ್ರೇಯೋ ಅಭಿವೃದ್ಧಿಗಾಗಿ ಹಗಲಿರುಳು ಶ್ರಮಿಸುವೆ ಎಂದು ಹೇಳಿದರು ಯಾವಾಗಲೂ ಸಿಹಿ ಸುದ್ದಿನೇ ಅವರಿಗೆ ನಮ್ಮ ಚಿಕ್ಕಬಳ್ಳಾಪುರನ ಮತ್ತೆ ಕಾಂಗ್ರೆಸ್ ಪಕ್ಷ ಇನ್ನ ಗಟ್ಟಿಯಾಗಿ ಬೆಳೆಸಿ ಮತ್ತೆ ಇಲ್ಲಿ ಅಧಿಕಾರಕ್ಕೆ ತಂದೆ ತರ್ತೀವಿ ಅನ್ನೋ ಒಂದು ಆಶ್ವಾಸನೆ ನಾನು ಕೊಡ್ತೀನಿ ನಾವು ಎಲ್ಲರೂ ಹಾರ್ಡ್ ವರ್ಕ್ ಮಾಡಲೇಬೇಕಾಗಿದೆ ಒಂದು ಪಾರ್ಟಿ ಕಟ್ತಾ ಇದೀವಿ ನಾನು ಒಬ್ಬ ಕಾರ್ಯಕರ್ತನಾಗಿ ಪಾರ್ಟಿ ಕಟ್ತಾ ಇದ್ದೆ ಇವಾಗ ದೊಡ್ಡವರೆಲ್ಲರ ಆಶೀರ್ವಾದ ಮಾಡಿ ಮುಂದಿನ ಅಭ್ಯರ್ಥಿಯಾಗಿನೂ ಎಲ್ಲರೂ ಆಯ್ಕೆ ಮಾಡಿದ್ದಾರೆ ಸೊ ಮುಂದೆ ಕಾಂಗ್ರೆಸ್ ಪಾರ್ಟಿನ ನಮ್ಮ ಗುರಿ ಇರೋದು ಕಾಂಗ್ರೆಸ್ ಪಾರ್ಟಿನ ಮತ್ತೆ ತರಲೇಬೇಕು ಅಂತ ಇಲ್ಲಿ ನಾವು ಗೆದ್ದು ಬರ್ತೀವಿ ಅನ್ನೋ ಒಂದು ವಿಶ್ವಾಸ ಇದೆ ಸಂಭ್ರಮದ ಆಚರಣೆ ಇರಬಾರ್ದು ಅಂತಲೇ ಇದ್ದಿದ್ದು ಈ ವರ್ಷ ಯಾಕಂದರೆ ನಮ್ಮ ತಾತನವರು ಕುಟುಂಬಸ್ಥರು ಆರ್ ಎಲ್ ಜಾಲಪ್ಪನವರು ತೀರೋಗಿರೋದ್ರಿಂದ ಇರಬಾರ್ದು ಅಂತಲೇ ಇದ್ದಿದ್ದು ತಂದೆಯವರೂ ಆಚರಣೆ ಮಾಡೋಕ್ಕೆ ಹೋಗಲಿಲ್ಲ ಬಟ್ ಎಲ್ಲರೂ ಸೇರಿಕೊಂಡು ಎಷ್ಟು ಕರೆಕ್ಟು ಅಂತ ಗೊತ್ತಿಲ್ಲ ಅವರ ಅಭಿಮಾನಕ್ಕೆ ನಾವು ಚಿರಋಣಿ ಆಗಿರ್ತೀವಿ ಇನ್ನು ಕಾರ್ಯಕ್ರಮದಲ್ಲಿ ಸಾವಿರಾರು ಕಾರ್ಯಕರ್ತರು ನೂರಾರು ಮುಖಂಡರ ಸಮ್ಮುಖದಲ್ಲಿ ಬೃಹತ್ ಗಾತ್ರದ ಕೇಕ್ ಅನ್ನು ಕತ್ತರಿಸುವ ಮೂಲಕ ವಿನಯ್ ಶ್ಯಾಮ್ ಸಾರ್ವಜನಿಕವಾಗಿ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡರು ವಿನಯ್ ಶ್ಯಾಮ್ ತಮ್ಮ ಸ್ವಗೃಹದಲ್ಲಿ ಏರ್ಪಡಿಸಿದ್ದ ತಮ್ಮ ಜನ್ಮ ದಿನಾಚರಣೆಗೆ ಶುಭ ಕೋರಲು ಆಗಮಿಸಿದ್ದ ಅಭಿಮಾನಿಗಳು ಬಂಧು ಬಳಗ ಪಕ್ಷದ ಕಾರ್ಯಕರ್ತರು ಮುಖಂಡರಿಗೆ ಭೋಜನದ ವ್ಯವಸ್ಥೆ ಮಾಡುವ ಮೂಲಕ ಕೃತಜ್ಞತೆಯನ್ನು ಸಲ್ಲಿಸಿದರು ಎನ್ ಸತೀಶ್ ಅಮೋಕ್ ಟಿವಿ ಚಿಕ್ಕಬಳ್ಳಾಪುರ ರಾಮನಗರ ಜಿಲ್ಲೆಯಲ್ಲಿ ನಡೆದ ಸಭೆಯಲ್ಲಿ ಸಚಿವ ಅಶ್ವತ್ಥನಾರಾಯಣರನ್ನ ಅವಮಾನ ಮಾಡಿದ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಸಂಸದ ಡಿಕೆ ಸುರೇಶ್ ರವರ ನಡೆಯನ್ನ ವಿರೋಧಿಸಿ ಭಾರತೀಯ ಜನತಾ ಪಕ್ಷದ ತಾಲೂಕು ಘಟಕದ ಕಾರ್ಯಕರ್ತರು ತಾಲೂಕು ಕಚೇರಿಯ ಮುಂದೆ ಪ್ರತಿಭಟನೆ ನಡೆಸಿದರು ಈ ಕುರಿತಾದ ಒಂದು ಸ್ಟೋರಿ ಇದೆ ನೋಡ್ಕೊಂಡು ಬನ್ನಿ ಈ ಸಮಯದಲ್ಲಿ ಭಾರತೀಯ ಜನತಾ ಪಕ್ಷದ ತಾಲೂಕು ಘಟಕದ ಅಧ್ಯಕ್ಷ ಗಂಗಿರೆಡ್ಡಿ ಮಾತನಾಡಿ ಸಂಸದ ಡಿಕೆ ಸುರೇಶ್ ಹಾಗೂ ಡಿಕೆ ಶಿವಕುಮಾರ್ ರಾಮನಗರ ಜಿಲ್ಲೆಯಲ್ಲಿ ದುಂಡಾವರ್ತನೆ ತೋರುವುದು ಹೊಸದೇನಲ್ಲ ಇತರರು ಯಾರು ಅವರ ಕುರಿತು ಮಾತನಾಡುವಂತಿಲ್ಲ ಅವರು ಹೇಳಿದ್ದು ಅವರು ಮಾಡಿದ್ದೇ ಸರಿ ಎಂಬ ಧೋರಣೆಯನ್ನ ಮೊದಲು ಕೈಬಿಡಬೇಕು ಸಚಿವ ಅಶ್ವತ್ಥನಾರಾಯಣರವರಿಗೆ ಕ್ಷಮೆ ಕೇಳಬೇಕು ಇಲ್ಲವಾದಲ್ಲಿ ಉಗ್ರ ಹೋರಾಟ ರೂಪಿಸಲಾಗುವುದು ಎಂದು ತಿಳಿಸಿದರು ಗುಂಡಾವರ್ತನೆ ಮಾಡಿದ್ರು ಡಿ ಕೆ ಸುರೇಶ್ ಅವರು ಏನು ನಿನ್ನೆ ನಮ್ಮ ಅಶ್ವತ್ಥನಾರಾಯಣ ಮಾನ್ಯ ಸಚಿವರ ಮೇಲೆ ಏನು ನಿನ್ನೆ ಗುಂಡಾವರ್ತನೆ ಮಾಡಿರುತ್ತಾರೆ ಅದಕ್ಕೆ ನಾವು ಇವತ್ತೇನು ಪ್ರತಿಭಟನೆ ಗುಡಿಬಂಡೆ ತಾಲೂಕು ಮುಖ್ಯ ಕಚೇರಿ ತಾಲೂಕು ದಂಡಾಧಿಕಾರಿ ಕಚೇರಿ ಮುಂದೆ ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ ಸುಮ್ ಏನು ಇದೇ ರೀತಿಯಲ್ಲಿ ಗುಂಡಾವರ್ತನೆ ಏನು ರಾಮನಗರದಲ್ಲಿ ಕರ್ನಾಟಕದಲ್ಲೇ ರಾಮನಗರ ಜಿಲ್ಲೆ ಇದೆ ಅನ್ನೋದು ಅವರು ಮರೆತು ಗುಂಡಾವರ್ತನೆ ಮಾಡಿರುತ್ತಾರೆ ಅವರಿಗೆ ನಾವು ಇವತ್ತೇನು ಗುಡಿಬಂಡೆ ತಾಲೂಕಿನಲ್ಲಿ ನಮ್ಮ ಕಾರ್ಯಕರ್ತರ ಎಲ್ಲ ನಮ್ಮ ಮುಖಂಡರ ಮುಂದಾಳತ್ವದಲ್ಲಿ ಏನು ಇವತ್ತು ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ ಇದೇ ರೀತಿ ಮುಂದುವರೆದ್ರೆ ನಾವು ಪೂರ್ತಿ
ಬಂದ್ ಮಾಡಿ ಪ್ರತಿಭಟನೆ ಮಾಡ್ತೀವಿ ಇದೆ ರೀತಿಯಲ್ಲಿ ನಮ್ಮ ಕಾರ್ಯಕರ್ತರಿಗಾಗಿರಬಹುದು ನಮ್ಮ ಸಚಿವರುಗಳಿಗಾಗಿರಬಹುದು ಈ ರೀತಿಯಲ್ಲ ಏನು ನಡೆಕೊಳ್ಳೋದು ಅವರ ತಪ್ಪು ಅಂತ ಹೇಳಿ ನಾವು ಇವತ್ತು ಖಂಡಿಸ್ತಾ ಇದ್ದೀವಿ ಇನ್ನು ಬಿಜೆಪಿಯ ಮಾಜಿ ತಾಲೂಕು ಅಧ್ಯಕ್ಷ ನಾಗಭೂಷಣ್ ರೆಡ್ಡಿ ಮಾತನಾಡಿ ರಾಮನಗರ ಜಿಲ್ಲೆಯಲ್ಲಿ ನಡೆದ ಸರ್ಕಾರಿ ಕಾರ್ಯಕ್ರಮದಲ್ಲಿ ಭಾಷಣ ಮಾಡುತ್ತಿದ್ದ ಸಚಿವ ಅಶ್ವಥ್ ನಾರಾಯಣ ಅವರ ಮೇಲೆ ಅದು ರಾಜ್ಯದ ಮುಖ್ಯಮಂತ್ರಿಗಳ ಎದುರಿನಲ್ಲೇ ಅವಮಾನ ದೌರ್ಜನ್ಯ ಮಾಡಿದ ಸಂಸದ ಡಿಕೆ ಸುರೇಶ್ ರವರ ಗುಂಡಾ ವರ್ತನೆ ಕಾಂಗ್ರೆಸ್ ಪಕ್ಷದ ನೈತಿಕ ಅಧಂಪತನವನ್ನ ತೋರುತ್ತದೆ ಈ ಕುಕೃತ್ಯವನ್ನ ಖಂಡಿಸಿ ತಾಲೂಕು ಬಿಜೆಪಿ ಘಟಕದಿಂದ ಪ್ರತಿಭಟನೆ ನಡೆಸುತ್ತಿದ್ದೇವೆ ಎಂದು ತಿಳಿಸಿದರು ಸರ್ಕಾರಿ ಕಾರ್ಯಕ್ರಮದಲ್ಲೇ ಮುಖ್ಯಮಂತ್ರಿಗಳ ಎದುರುಗಡೆನೇ ನಮ್ಮ ಸಚಿವರಾದ ನಾರಾಯಣರವರು ಮಾತಾಡ್ತಿರಬೇಕಾದ್ರೆ ಅಲ್ಲಿನ ಸಂಸದರು ಡಿ ಕೆ ಸುರೇಶ್ರವರು ಅಶ್ವಥ್ ನಾರಾಯಣರವರ ಮೇಲೆ ಗೂಂಡಾಗಿರಿ ಮಾಡಿರ್ತಾರೆ ದೌರ್ಜನ್ಯ ಮಾಡಿರ್ತಾರೆ ಅದು ಕಾಂಗ್ರೆಸ್ ಪಕ್ಷದ ಒಂದು ಅಧಃಪತನ ಅವರ ಒಂದು ನೈತಿಕ ದಿವಾಳಿತನವನ್ನು ತೋರಿಸುತ್ತೆ ನಾವು ಇವತ್ತು ಈ ಗುಡಬಂಡೆ ತಾಲೂಕಿನ ಕಚೇರಿ ಮುಂಭಾಗ ತಾಲೂಕು ಕಚೇರಿ ಮುಂಭಾಗದಲ್ಲೇ ಅದರ ವಿರುದ್ಧ ನಾವು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ ಬಲವಾಗಿ ನಾವು ಅವರ ಒಂದು ವರ್ತನೆಯನ್ನು ಖಂಡಿಸ್ತಾ ಇದ್ದೇವೆ ಅವರ ಡಿ ಕೆ ಸುರೇಶ್ ಅವರ ವರ್ತನೆ ಅವರ ವರ್ತನೆಗೆ ಅವರ ಪಕ್ಷಕ್ಕೆ ಧಿಕ್ಕಾರವನ್ನು ಹೇಳ್ತಾ ಇದ್ದೇವೆ ಕಲ್ಸೋದ ಅವರು ಗೂಂಡಾಗಿರಿ ಮಾಡೋದಕ್ಕೆ ಏನಾದರೂ ಜನರು ಪೈಪೋಟಿ ಆಗಿಬಿಡ್ತಾ ಇದ್ದಾರೆ ಅಂತ ನಮ್ಗೆ ಅರ್ಥ ಆಗ್ತಾ ಇಲ್ಲ ಅದೇ ಕಾಂಗ್ರೆಸ್ದವರು COVID-19 ಇದರಲ್ಲಿ ಯಾವುದೇ ಒಂದು ಎಮ್ ಎಲ್ ಆಗಲಿ ಎಂ ಪಿಗಳಾಗಲಿ ಒಂದು ಇವರಾಗಲಿ ಏನೇ ಆಗಲಿ ಹಳ್ಳಿಗಳಾಗಲಿ ಟೌನ್ಗಾಗಲಿ ಎಲ್ಲ ಯಾವ ಕಡೆಯಿಂದನೂ ಬಂದು ಒಂದು ರೂಪಾಯಿ ಸಹಾಯಧನ ಮಾಡಿಲ್ಲ ಗೂಂಡಾಗಿರಿ ಮಾಡುವಂಥ ಅವಶ್ಯಕತೆ ಏನಿದೆ ಅವ್ರಿಗೆ ಅಂತ ನಾನು ಅವ್ರಿಗೆ ಇದು ಮಾಡ್ತಾ ಇದ್ದೀನಿ ಧಿಕ್ಕಾರ ಕೂಗ್ತಾ ಇದ್ದೀನಿ ಇನ್ನು ಪ್ರತಿಭಟನೆಯಲ್ಲಿ ಭಾರತೀಯ ಜನತಾ ಪಕ್ಷದ ತಾಲೂಕು ಘಟಕದ ಅಧ್ಯಕ್ಷ ಗಂಗಿರೆಡ್ಡಿ ಮಾಜಿ ಅಧ್ಯಕ್ಷ ನಾಗಭೂಷಣ್ ರೆಡ್ಡಿ ಪದಾಧಿಕಾರಿಗಳಾದ ಪೃಥ್ವಿ ಈಶ್ವರ್ ಪ್ರೆಸ್ ಶಿವಪ್ಪ ಸುಜಾತಮ್ಮ ಆದಿನಾರಾಯಣ ಮಧು ಮೊದಲಾದವರು ಹಾಜರಿದ್ದರು ವಿರಾಜಶೇಖರ್ ಅಮೋಕ್ ಟಿವಿ ಗುಡಿಬಂಡೆ ಮಾಗಡಿ ತಾಲೂಕಿನ ಚಿಕ್ಕಕಲ್ಯ ಗ್ರಾಮದಲ್ಲಿ ಮಾಗಡಿ ವಿಧಾನಸಭಾ ವ್ಯಾಪ್ತಿಯಲ್ಲಿ ಸಂಸ್ಕೃತ ವಿಶ್ವವಿದ್ಯಾಲಯ ಜಿಟಿಟಿಸಿ ಸೇರಿದಂತೆ ಹಲವಾರು ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಸೇರಿದಂತೆ ಹಲವಾರು ಜನಪ್ರತಿನಿಧಿಗಳು ಚಾಲನೆ ನೀಡಿದರು ಈ ಕುರಿತಾದ ಸ್ಟೋರಿ ಇದೆ ನೋಡ್ಕೊಂಡು ಬನ್ನಿ ವೇದಿಕೆಯಲ್ಲಿ ಮಾತನಾಡಿದ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಸಮಯ ಮತ್ತು ಹಣದ ಸದುಪಯೋಗ ನಮ್ಮ ಸರ್ಕಾರದ ನೀತಿಯಾಗಿದೆ ಯಾವ ಸಂಸ್ಥೆ ಹೆಚ್ಚು ಉದ್ಯೋಗವನ್ನು ಕೊಡಲು ಮುಂದೆ ಬರುತ್ತದೋ ಅಂತಹ ಉದ್ಯಮಿಗಳಿಗೆ ಇಲ್ಲಿ ಕೈಗಾರಿಕೆ ಸ್ಥಾಪಿಸಲು ಮೊದಲ ಆದ್ಯತೆ ನೀಡುತ್ತಿದ್ದೇವೆ ಇದರಿಂದ ನಮ್ಮ ರಾಜ್ಯದ ಜಿಡಿಪಿಯು ಸಹ ಹೆಚ್ಚುತ್ತದೆ ಇಂತಹ ಯೋಜನೆಗಳನ್ನು ಇಟ್ಟುಕೊಂಡು ಮುಂದಿನ ಬಜೆಟ್ನಲ್ಲಿ ಹಣ ಮೀಸಲಿಡುತ್ತೇವೆ ಜಿಟಿಟಿಸಿ ಬಹಳ ಉಪಯುಕ್ತವಾದ ತಾಂತ್ರಿಕ ಸಂಸ್ಥೆ ನಾನು ಸಹ ಜಿಟಿಟಿಸಿಯ ತರಬೇತಿ ಪಡೆದಿದ್ದೇನೆ ಇಲ್ಲಿ ಪ್ರಮಾಣ ಪತ್ರ ಪಡೆದವರಿಗೆ ಶೇಕಡ 100ರಷ್ಟು ಕೆಲಸ ಸಿಗುತ್ತದೆ ಈ ನಿಟ್ಟಿನಲ್ಲಿ ಸರ್ಕಾರ ಗ್ರಾಮೀಣ ಪ್ರದೇಶಗಳಿಗೆ ಹೆಚ್ಚು ಒತ್ತು ನೀಡಿ ಅಭಿವೃದ್ಧಿಯ ಕಡೆ ಹೆಚ್ಚಿನ ಗಮನ ಹರಿಸುತ್ತಿದೆ ಎಂದರು ಒಂದು ಸಂತೋಷ ಅದು ಭರವಸೆಯ ಉತ್ಸಾಹ ಬರುವಂತಹ ದಿನಗಳಲ್ಲಿ ಬಹಳ ವರ್ಷ ನೆನೆದಿ ಬಿದ್ದಿರುವಂತಹ ಯೋಜನೆಗಳು ಪೂರ್ಣ ಆಗ್ತವೆ ಅನ್ನುವಂಥ ಒಂದು ಭರವಸೆಯ ಉತ್ಸಾಹವನ್ನು ನಾನು ನೋಡಿದ್ದೇನೆ ಒಂದು ಮಾತನ್ನು ಹೇಳಕ್ಕೆ ಇಚ್ಛೆಪಡ್ತೇನೆ ಬಂಧುಗಳೇ ನಾವು ಬಹಳ ದಿನಗಳಿಂದ ಬರಗಾಲಕ್ಕೆ ತುತ್ತಾಗಿರುವಂಥ ಈ ಪ್ರದೇಶಕ್ಕೆ ಗಂಗಾ ಮಾತೆಯ ಕಾಯಕಲ್ಪ ಕೊಡುವಂಥ ಹಲವಾರು ಯೋಜನೆಗಳು ಸಮಗ್ರ ತಾಲೂಕಿನ ಅಭಿವೃದ್ಧಿ ಮತ್ತು ಜಿಲ್ಲೆಯ ಅಭಿವೃದ್ಧಿ ತಾವೇನು ಒಂದು ಭರವಸೆಯನ್ನು ಇಟ್ಟಿದ್ದೀರಿ ಆ ಭರವಸೆಯನ್ನು ಖಂಡಿತವಾಗಿಯೂ ನಾವು ಈಡೇರಿಸ್ತೇವೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಪ್ರಸಂಗದಲ್ಲಿ ಹೇಳಕ್ಕೆ ಇಚ್ಛೆಪಡ್ತೇನೆ ಉನ್ನತ ಶಿಕ್ಷಣ ಸಚಿವ ಅಶ್ವಥ್ ನಾರಾಯಣ್ ಮಾತನಾಡಿ ಮಂಚನ ಬೆಲೆಯಿಂದ ಈ ಭಾಗದ 3 ತಾಲೂಕುಗಳಿಗೆ ನೀರಿನ ಬೇಡಿಕೆ ಇದೆ ಅತಿ ಶೀಘ್ರದಲ್ಲಿಯೇ ಶ್ರೀರಂಗ ನೀರಾವರಿ ಯೋಜನೆ ಪೂರ್ಣಗೊಳ್ಳಲು ಸರ್ಕಾರದ ವತಿಯಿಂದ ಹೆಚ್ಚಿನ ಹಣ ಬಿಡುಗಡೆ ಮಾಡುತ್ತಿದ್ದೇವೆ ಮುಂದಿನ ದಿನಗಳಲ್ಲಿ ರಾಮನಗರ ಜಿಲ್ಲೆಯಾದ್ಯಂತ ಮನೆ ಮನೆಗೂ ನೀರು ಪೂರೈಸುವ ಗುರಿ ನಮ್ಮ ಸರ್ಕಾರದ ಉದ್ದೇಶವಾಗಿದೆ ಎಂದರು ನಮ್ಮ ನಾಡಿಗೆ ನಮ್ಮೆಲ್ಲರ ನೆಚ್ಚಿನ ಜನಪ್ರಿಯ ಮುಖ್ಯಮಂತ್ರಿಗಳು ಅವರು ಜನಸೇವಕರೆಂದರೇ ಜನಸೇವಕ ಅನ್ನೋ ಒಂದು ಕಾರ್ಯಕ್ರಮವನ್ನು ಕೊಟ್ಟು ಇವತ್ತು ಜನಸೇವಕನಾಗಿ ನಾನು ಕೆಲಸವನ್ನು ಮಾಡ್ತೀನಿ ಕಾರ್ಯಕ್ರಮದ ಮೂಲಕನೂ ಜನಸೇವಕ ಕಾರ್ಯದಲ್ಲೂ ಜನಸೇವಕ ಆದಂತ ನಮ್ಮೆಲ್ಲರ ಭಗೀರಥ ಇವತ್ತು ಭಗೀರಥ ಅಂತ ಹೇಳಬೇಕಂದ್ರೆ ಮುಖ್ಯಮಂತ್ರಿಯಾಗಿ ಇವತ್ತು ಭಗೀರಥ ಆಗ್ತೇನೆ ಅಂತ ಹೇಳಲ್ಲ ನಾನು ಇವತ್ತು ಎತ್ತಿನ ಹೊಳೆ ನಮ್ಮ ಎತ್ತಿನ ಹೊಳೆ ಕಾರ್ಯಕ್ರಮವನ್ನು ಕೊಟ್ಟಿರುವಂತವರು ಎತ್ತಿನ ಹೊಳೆ ಕಾರ್ಯಕ್ರಮವನ್ನು ಕೊಟ್ಟಿರೋರು ಶ್ರೀರಂಗ ಯೋಜನೆಯನ್ನು ಕೊಟ್ಟಿರೋರು
ಇನ್ನು ಮಾಗಡಿ ಕ್ಷೇತ್ರದ ಶಾಸಕ ಮಂಜುನಾಥ್ ಮಾತನಾಡಿ, ಇಂದು ನಮ್ಮ ಕ್ಷೇತ್ರಕ್ಕೆ ಮಾನ್ಯ ಮಂತ್ರಿಗಳು ಬಂದಿರುವುದು ನಮಗಳ ಪುಣ್ಯ. ನಮ್ಮ ಕ್ಷೇತ್ರ ವ್ಯಾಪ್ತಿಯ ಹಲವಾರು ಅಭಿವೃದ್ಧಿ ಕಾಮಗಾರಿಗಳಿಗೆ ಇಂದು ಶಂಕುಸ್ಥಾಪನೆಯನ್ನು ನಡೆದಿದ್ದಾರೆ. ತಾಲೂಕಿನಲ್ಲಿ ಹಲವಾರು ವರ್ಷಗಳಿಂದ ಅಭಿವೃದ್ಧಿಯಿಂದ ಕುಂಠಿತವಾಗಿದೆ. ಇಲ್ಲಿನ ಜನಗಳ ಸಮಸ್ಯೆಯನ್ನು ಅರಿತು ಎಲ್ಲ ರೀತಿಯ ಅಭಿವೃದ್ಧಿಗಳ ಕಾರ್ಯಕ್ರಮಗಳನ್ನು ತರುವಲ್ಲಿ ಪ್ರತಿನಿತ್ಯವೂ ಸರ್ಕಾರದ ಗಮನ ಸೆಳೆಯುವ ಕೆಲಸ ನಿಮ್ಮ ಶಾಸಕ ಮಂಜುನಾಥ್ ಪ್ರತಿದಿನವೂ ಮಾಡುತ್ತಲೇ ಇರ್ತಾನೆ. ಇಲ್ಲಿನ ನಿಮ್ಮ ಶಾಸಕನಿಗೆ ಜನಗಳ ಸುಖ ನೆಮ್ಮದಿ ಬೇಕೇ ಹೊರತು ನಾನು ರೈತ ವಿರೋಧಿ ಅಲ್ಲವೇ ಅಲ್ಲ. ಇಲ್ಲಿನ ಕೈಗಾರಿಕೆಗೆ ಸಂಸ್ಕೃತ ವಿದ್ಯಾಲಯ ಎಲ್ಲವೂ ಬಂದರೆ ವಿಶ್ವದೆಲ್ಲೆಡೆ ನಮ್ಮ ಕೆಂಪೇಗೌಡರ ನಾಡು ಮಾಗಡಿ ಇನ್ನೂ ಅತ್ಯುತ್ತಮ ಮಟ್ಟಕ್ಕೆ ತಲುಪುತ್ತದೆ ಎಂದರು. ಸುಮಾರು 320 ಕೋಟಿ ಅನುದಾನ ತಂದು ಅದು ಎಲ್ಲರ ಕಡೆ ನೆನಪಿಗೆ ಬಿದ್ದಿದೆ. ಸರ್ಕಾರದ ಸಹಕಾರ ಸಿಗಲ್ಲ ಅಂತ ಹೇಳಿ ನಮ್ಮ ವಿರೋಧಿಗಳು ಮಾತಾಡ್ತಾ ಇದ್ರು. ಅದಕ್ಕೆ ಪೂರ್ಣವಾಗಿ ನಾನು ಮಂತ್ರಿಗಳ ಹತ್ರ ವಿನಂತಿ ಮಾಡುವಂತ ಸಂದರ್ಭದಲ್ಲಿ ಮಾನ್ಯ ಮಂತ್ರಿಗಳು ಅವತ್ತಿನ ಮುಖ್ಯಮಂತ್ರಿಗಳಾಗಿರುವಂತಹ ಯಡಿಯೂರಪ್ಪ ಸಾಹೇಬ್ ಹತ್ರ ಕರ್ಕೊಂಡೋಗಿ ಇದು ಆನ್ಲೈನ್ ಪ್ರಾಜೆಕ್ಟ್, ಇದು ನಮಗೆ ನೀರಾವರಿ ಆಗಲೇಬೇಕು. ನಮ್ಮ ಮಾಗಡಿ ತಾಲೂಕು 1200 ಅಡಿ ಬೇರಾಗಿದ್ರು ನಮಗೆ ನೀರು ಸಿಕ್ಕಿಲ್ಲ, ದಯಮಾಡಿ ಯೋಜನೆಯನ್ನು ಅನುಷ್ಠಾನ ಮಾಡಿಕೊಡ್ಬೇಕು ತಾವು ಅಂತ ಹೇಳಿದಂತ ಸಂದರ್ಭದಲ್ಲಿ ಅದಕ್ಕೆ 175 ಕೋಟಿ ಅನುದಾನವನ್ನು ಸಹಾಯ ಮಾಡಿದಂತ ಕೊಟ್ಟಿದ್ದಂತ ತೀರ್ಪಿಯಂತೆ ಸರ್ಕಾರಕ್ಕೆ ಅದಕ್ಕೋಸ್ಕರ ಈ ತಾಲೂಕಿನ ಪರವಾಗಿ ಮತ್ತೊಂದು ಅಭಿನಂದನೆಯನ್ನ. ಇನ್ನು ಈ ಕಾರ್ಯಕ್ರಮದಲ್ಲಿ ಆರೋಗ್ಯ ಸಚಿವ ಸುಧಾಕರ್, ಬೈರತಿ ಬಸವರಾಜ್, ಸಂಸದ ಡಿಕೆ ಸುರೇಶ್, ವಿಧಾನ ಪರಿಷತ್ ಸದಸ್ಯ ಎಸ್ ರವಿ ಮತ್ತಿತರರು ಹಾಜರಿದ್ದರು. ತಗ್ಗಿಕೊಪ್ಪೆ ಶ್ರೀಧರ್, ಅಮೋಕ್ ಟಿವಿ, ಮಾಗಡಿ. ಅತಿಥಿ ಉಪನ್ಯಾಸಕರ ಅನಿರ್ದಿಷ್ಟಾವಧಿ ಧರಣಿ ಸ್ಥಳಕ್ಕೆ ಶಾಸಕ ಗೌರಿಶಂಕರ್ ಭೇಟಿ ನೀಡಿ ಬೆಂಬಲ ನೀಡಿದ್ದಾರೆ. ನೋಡ್ಕೊಂಡು ಬನ್ನಿ. ಸತತ 25 ದಿನಗಳಿಂದಲೂ ತುಮಕೂರಿನ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗ ಸೇವಾ ಭದ್ರತೆ ಹಾಗೂ ಸೇವಾ ವಿಲೀನತೆಗಾಗಿ ಕರ್ನಾಟಕ ರಾಜ್ಯ ಸರ್ಕಾರ ಪ್ರಥಮ ದರ್ಜೆ ಕಾಲೇಜುಗಳ ಅತಿಥಿ ಉಪನ್ಯಾಸಕರ ಅನಿರ್ದಿಷ್ಟಾವಧಿ ಧರಣಿ ಮುಂದುವರೆದಿದ್ದು, ಇಂದು ಗ್ರಾಮಾಂತರ ಶಾಸಕ ಗೌರಿಶಂಕರ್ ಹಾಗೂ ಜಿಲ್ಲಾ ಜೆಡಿಎಸ್ ಪಕ್ಷದ ಕಾರ್ಯಕರ್ತರು ಧರಣಿ ಸ್ಥಳಕ್ಕೆ ಭೇಟಿ ನೀಡಿ ಉಪನ್ಯಾಸಕರ ಹೋರಾಟಕ್ಕೆ ಬೆಂಬಲ ನೀಡಿದ್ದಾರೆ. ಇನ್ನು ಇದೇ ಸಂದರ್ಭದಲ್ಲಿ ಉಪನ್ಯಾಸಕರಿಗೆ ಬೆಂಬಲ ಸೂಚಿಸಿ ಮಾತನಾಡಿದ ಶಾಸಕರು, ನಮ್ಮಂತಹ ಎಂಎಲ್ಎಗಳನ್ನು ತಯಾರು ಮಾಡುವ ಶಿಕ್ಷಕರು ಬೀದಿಗೆ ಬಂದು ಹೋರಾಟ ಮಾಡುವುದು ಸರಿಯಲ್ಲ. ಅಲ್ಲೆಲ್ಲೂ ನಿಂತು ಮಂತ್ರಿಯಾಗಿ ಅಶ್ವಥ್ ನಾರಾಯಣ್ ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಮೊದಲು ಶಿಕ್ಷಕರ ಸಮಸ್ಯೆ ಆಲಿಸಿ ಇಲ್ಲ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕಬೇಕಾಗುತ್ತೆ ಎಂದು ಎಚ್ಚರಿಕೆ ನೀಡಿದರು. ಪೋಸ್ಟಿಂಗ್ ಖಾಲಿ ಇದೆ, ಇವರು ಕೂಡ ಸುಮಾರು 8,000 ಹೆಚ್ಚು ಪೋಸ್ಟಿಂಗ್ ಖಾಲಿ ಇದೆ ಅನ್ನೋ ಮಾಹಿತಿ ನನಗಿದೆ. ಅಧಿಕೃತ ಮಾಹಿತಿ ಇದು 8,000 ಹೆಚ್ಚು. ನಮ್ಮ ಅಭಿಪ್ರಾಯ ಏನು, ಈಗ ಅನುಭವ ಆಗಿರೋರಿಗೆ 10 ಅನುಭವ ಆಗಿರೋರಿಗೆ ಗೈಡ್ಲೈನ್ಸ್ ಇದೆಯಲ್ಲ, 10 ಮೇಲೆ ಅನುಭವ ಆಗಿರತಕ್ಕಂಥವ್ರಿಗೆ ಇವತ್ತು 36,000 ಕೊಡಿ ಅನ್ನೋದು ಆದೇಶ ಇದೆ. ಗೈಡ್ಲೈನ್ಸ್ ಯುಜಿಸಿ ಗೈಡ್ಲೈನ್ಸ್ ಮತ್ತೆ ಯುಜಿ ಇದೇನು PhD ಇಲ್ಲದೆ ಮಾಡಿರತಕ್ಕಂಥ ಬೇರೆ ಉಪನ್ಯಾಸಕರುಗಳಿಗೆ ಸುಮಾರು ಅವರು ಕೂಡ 25,000 ರೂಪಾಯಿ ವೇತನ ಕೊಡಬೇಕು ಅಂತ ಕೂಡ ಇದೆ ಅವರಿಗೆ. ಇಲ್ಲ ಒಂದು ಕಡೆ ಒಂದಾರು ಬೇಡಿಕೆ ಇದೆ, ಈಡೇರಿಕೆ ಮಾಡಕ್ಕೆ ಆಗದೆ ಹೋದ್ರೆ ಸರ್ಕಾರ ಯಾಕಿರ್ಬೇಕು ಅನ್ನೋಂಥದ್ದು ಈ ಸರ್ಕಾರಕ್ಕೆ ಎಲ್ಲ ಒಂದು ಕಡೆ ಕಣ್ಣಿಲ್ಲ ಕಾಣಿಸ್ತಾ ಇಲ್ಲ. ಇವರು ಕಷ್ಟಗಳು ಯಾಕೆ ದೋಣೆ ಮಾಡ್ತಾ ಇದ್ದೀರಿ ದಯವಿಟ್ಟು ಸರ್ಕಾರ ಅತ್ಯಶೀಘ್ರವಾಗಿ. ಮತ್ತೆ ಅವ್ರ ಬೇಡಿಕೆ ಇದೆ ಜೊತೆಯಲ್ಲಿ ಪರ್ಮನೆಂಟ್ ಮಾಡಿಕೊಳ್ಳಿ. ಈಗ ಲೆಕ್ಚರ್ಸ್ ಇಲ್ಲದ ಸ್ಟೂಡೆಂಟ್ಸ್ ಎಲ್ಲ ಹೋಗ್ಬೇಕು, ಅದೇ ಸರ್ಕಾರಿ ಕಾಲೇಜ್ನಲ್ಲಿ ಓದ್ತಕ್ಕಂಥ ಮಕ್ಕಳ ಭವಿಷ್ಯ ಏನಾಗ್ಬೇಕು. ಇವತ್ತು ಸರ್ಕಾರಿ ಕಾಲೇಜಲ್ಲಿ ಓದಿರ್ತಕ್ಕಂಥ ಅಂಬೇಡ್ಕರ್ ಅವರು ಆಗ್ಬೋದು, ಅದೇ ವಿಶ್ವೇಶ್ವರಯ್ಯವ್ರು ಆಗ್ಬೋದು. ಇವತ್ತು ಎಂತೆಂಥ ದೊಡ್ಡ ಪ್ರತಿಭಾ ಮತ್ತೆ ದೊಡ್ಡ ಇವತ್ತು ಸೈಂಟಿಸ್ಟ್ಗಳಾಗ್ಬೋದು. ಇವತ್ತು ನಮ್ಮಲ್ಲಿ ಸರ್ಕಾರಿ ಪದವಿ ಓದ್ಕೊಂಡು ಹೊರಗಡೆ ದೊಡ್ಡ ಡಾಕ್ಟರ್ಸ್ ಆಗಿರೋಂಥ ನಾವು ಗಮನಿಸಿಲ್ವಾ? ಅವನ್ನೆಲ್ಲ ತಯಾರು ಮಾಡೋ ಶಕ್ತಿ ಯಾರಿಗಿರುವಂಥದ್ದು ಉಪನ್ಯಾಸಕರುಗಳಿಗೆ? ಇವತ್ತು ಅತಿಥಿ ಉಪನ್ಯಾಸಕರು ಇಲ್ಲದೆ ಹೋದ್ರೆ ಪಾಠ ಮಾಡೋರು ಯಾರು ಅನ್ನೋದೇ ನನಗೆಲ್ಲ ಒಂದ್ ಕಡೆ ಅನುಮಾನ ಆಗ್ತದೆ. ಅವ್ರಿಗೆ ಬಹಳ ಮುಖ್ಯ ಆಗಿರೋಂಥದ್ದು. ಇವತ್ತು ಪಾಪ ಪರ್ಮನೆಂಟ್ ಲೆಕ್ಚರ್ಸ್ ಇದಾರಲ್ಲೇ, ನಾವೇನು ಅವ್ರ ಬಗ್ಗೆ ಮಾತಾಡಕ್ ಹೋಗೋದಿಲ್ಲ. ಅಟ್ಲೀಸ್ಟ್ ನಾವು ಕೇಳೋಂಥವ್ರು 1.5 ಲಕ್ಷ ಪ್ಲೇಸ್ ಕೇಳಿ ಕೊಡ್ತಾ ಇದ್ದಾರ. ಇವ್ರ ಬೇಡಿಕೆ ಏನು ಬೇಡ, ನೀವು 36,000 ರೂಪಾಯಿ ಕೊಡ್ಬೇಕು. ಇನ್ನು ಇದೇ ಸಂದರ್ಭದಲ್ಲಿ ಪ್ರತಿಭಟನಾ ನಿರತ ಶಿಕ್ಷಕಿಯೊಬ್ಬರು ನಮ್ಮ ಪ್ರತಿನಿಧಿಯೊಂದಿಗೆ ಮಾತನಾಡಿ, ನಾವು ಅಷ್ಟೊಂದು ಓದಿ 11,000 ಸಂಬಳ ಪಡೆಯಬೇಕಾ? ರಸ್ತೆಯಲ್ಲಿ ಕೂಲಿ ಕೆಲಸ ಮಾಡಿದ್ದರೆ ನಮಗೆ ಜಾಸ್ತಿ ಸಂಬಳ ಸಿಗುತ್ತಿತ್ತು, ಆದರೆ ಇದು ನಮ್ಮ ದೇಶದ ಸ್ಥಿತಿ, ಸರ್ಕಾರ ದಯಮಾಡಿ ನಮಗೆ ನ್ಯಾಯ ಕೊಡಿ ಎಂದು ಬೇಸರವನ್ನು ವ್ಯಕ್ತಪಡಿಸಿದರು. ಮಾನ್ಯ ಉನ್ನತ ಶಿಕ್ಷಣ ಸಚಿವ ಅಶ್ವಥ್ ನಾರಾಯಣ್ ರವರೇ,
ಅಭಿವೃದ್ಧಿ ಮಾಡೋದಕ್ಕೆ ಗಂಡಸ್ತನ ಬೇಕು ಅಂತ ಒಂದು ಮಾತನ್ನ ಹೇಳ್ತೀರಾ? ರಾಜಾರಶ್ವಾಗಿ ಒಂದು ಇಬ್ರು ಕೂಡ ಸಂಸದರು ಮತ್ತೆ ಮಂತ್ರಿಗಳು ಕಿತ್ತಾಡ್ಕೊಳ್ತೀರಾ ಅಭಿವೃದ್ಧಿ ವಿಚಾರವಾಗಿ, ಆದ್ರೆ ನಿಮ್ಮ ಮಾತನ್ನ ಅಭಿವೃದ್ಧಿ ಕೆಲಸ ಮಾಡೋದಕ್ಕೆ ಗಂಡಸ್ತನ ಬೇಕು ಅನ್ನೋ ಮಾತನ್ನ ರಾಜ್ಯದ ಜನತೆ ಒಪ್ಕೊಳ್ತಾರೆ. ಅದೇ ರೀತಿ ಉಪನ್ಯಾಸಕರು, ಅತಿಥಿ ಉಪನ್ಯಾಸಕರು ಸತತವಾಗಿ ಧರಣಿ ಮಾಡ್ತಾ ಇದ್ದಾರೆ, ಅನಿರ್ದಿಷ್ಟವಾಗಿ ಧರಣಿ ಮಾಡ್ತಾ ಇದ್ದಾರೆ. ಬನ್ನಿ, ಇವತ್ತೊಬ್ರು ಒಂದು ಲೇಡೀಸ್ ಇದಾರೆ, ಮಾತಾಡಿಸ್ತೀನಿ. ಅವರು ಕೂಡ ಟೀಚರೇ. ಮೇಡಮ್, ಎಷ್ಟು ದಿನದಿಂದ ಹೋರಾಟ ಮಾಡ್ತಾ ಇದ್ದೀರಾ? ಮೇಡಮ್, ಸರಿ 25 ದಿನದಿಂದ ಹೋರಾಟ ಮಾಡ್ತಾ ಇದ್ದೀವಿ. 25 ದಿನದಿಂದ ಹೋರಾಟ ಮಾಡ್ತಾ ಇದ್ದೀವಿ. 25 ದಿನದಲ್ಲೂ ಕೂಡ ನಿಮಗೆ ಸರ್ಕಾರ ಸ್ಪಂದಿಸಿಲ್ಲ, ಈ ಒಂದು ಧರಣಿ ಮುಂದುವರಿತಲೇ ಇದೆ. ಏನಂತೀರಾ ಮೇಡಮ್? ಮಾನ್ಯ ಉನ್ನತ ಶಿಕ್ಷಣ ಸಚಿವರು ಅಭಿವೃದ್ಧಿ ಮಾಡೋದಕ್ಕೆ ಗಂಡಸ್ತನ ಬೇಕು ಅಂತ ಹೇಳ್ತಾರೆ. ಸರ್, ಏನ್ ನಾವು 25 ದಿನದಿಂದ ಹೋರಾಟ ಮಾಡ್ತಿದೀವೋ, ಇದುವರೆಗೂ ಅವರು ಭರವಸೆಗಳ ಆಶ್ವಾಸನೆಗಳಾಗೆ ಇದೆ. ಏನೋ ಸಮಿತಿ ರಚನೆ ಮಾಡಿದೀವಿ, ಜನವರಿ 15ಕ್ಕೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಬಟ್ ನಮ್ಮ ಮಕ್ಕಳಿಗೆ ಅಲ್ಲಿ ಏನಾಗ್ತಾ ಇದೆ ತೊಂದರೆ ಅನ್ನೋದು ನಮ್ಗೆ ಗೊತ್ತಾಗ್ತಾ ಇದೆ, ಬಟ್ ಅವರೊಬ್ರು ಸಚಿವರಾಗಿ ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಇದು ನಮ್ಮ ವೇದನೆ. ಮಕ್ಕಳು ದಿನ ಮೆಸೇಜ್ ಮಾಡಿ ಕೇಳ್ತಾರೆ, ಮೇಡಮ್ ಯಾವಾಗಿಂದ ಕಾಲೇಜ್ಗೆ ಬರ್ತೀರಾ, ನಮ್ಮ ಬರೋಣ ಕಾಲೇಜ್ಗೆ ಅಂತ ಕೇಳ್ತಾರೆ. ಸೊ ಫುಲ್ಲಿ ನಮ್ಮ ಮೇಲೆ ಡಿಪೆಂಡ್ ಆಗಿದೆ. ಯಾಕೆ ನಮ್ಮ ಸಚಿವರಿಗೆ ಗೊತ್ತಾಗ್ತಾ ಇಲ್ಲ ಅನ್ನೋದು ನನ್ನ ಕ್ವಶನ್. ಈಗ ಮೇಡಮ್, ನೀವು ಕೂಡ ಅತಿಥಿ ಉಪನ್ಯಾಸಕರು ಅನ್ನೋ ಒಂದು ಕಡೆಗಣನೆ ಆಗ್ತಾ ಇದೆ ಅನ್ನೋದ್ರಲ್ಲಿ, ಅಂದರೆ ಮಕ್ಕಳು ಕೂಡ ಒಂದು ಕಡೆ ವಿದ್ಯಾಭ್ಯಾಸದಲ್ಲಿ ವಿಫಲ ಆಗ್ತಾ ಇರುವಂಥದ್ದು, ಯಾಕೆಂದರೆ ಸಬ್ಜೆಕ್ಟ್ಗಳು, ಲೆಸನ್ಗಳು ಹಿಂದುಳಿತಾ ಇರುವಂಥದ್ದು, ಈಗ ನೀವು ಧರಣಿಯಲ್ಲಿ ಕೂತ್ಕೊಂಡಿರುವಂಥದ್ದು ಎಲ್ಲ ಒಂದು ಕಡೆ, ಇದೆಲ್ಲವೂ ಕೂಡ ಒಂದು ಸಮಾಜಕ್ಕೆ ಆಗುವಂಥ ಅನ್ಯಾಯ ಅಂತಲೇ ಹೇಳ್ಬೋದಲ್ಲ. ಹೌದು ಸರ್, ಖಂಡಿತವಾಗಿ. ಸರ್, ಮಕ್ಕಳ ಮೇಲೆ ನಮಗೆ ಬೇಜಾರಿಲ್ಲ, ಸರ್ಕಾರದ ಮೇಲೆ ಬೇಜಾರಿದೆ. ಯಾಕಂದರೆ ಮಕ್ಕಳನ್ನು ನಮ್ಮ ಮಕ್ಕಳು ಅಂತ ನಾವು ಟ್ರೀಟ್ ಮಾಡ್ಕೊಂಡು, ನಾವು ಅದು ಏನೇ ಆಗಲಿ ಸರ್, ನಮಗೆ ಸೇವಾ ಭದ್ರತೆ ಸಿಕ್ಕಿದ ತಕ್ಷಣ ನಮ್ಮ ಏನು ಡಿಮ್ಯಾಂಡ್ಸ್ ಫುಲ್ಫಿಲ್ ಆಗುತ್ತೋ, ನೆಕ್ಸ್ಟ್ ಡೇಯಿಂದನೇ ನಾವು ಹೋಗಿ ಕ್ಲಾಸಸ್ ಮಾಡೋದಕ್ಕೆ ರೆಡಿ ಇದ್ದೀವಿ. ಅವ್ರಿಗೆ 1% ಮೋಸ ಆಗೋದಲ್ಲ, ಆ ಥರ ನಾವು ಭರವಸೆ ಕೊಡ್ತೀವಿ, ನಾವು ಕ್ಲಾಸಸ್ ಮಾಡ್ತೀವಿ ಅಂತ. ಅದ್ರ ಬಗ್ಗೆ ಅಶ್ಯೂರ್ ಮಾಡ್ಬೋದು ಸರ್. ಒಂದು ನಿಮಗೂ ಒಂದು ಫ್ಯಾಮಿಲಿ ಅನ್ನೋದಿರುತ್ತೆ, ನಿಮ್ಮ ಒಂದು ಹೋರಾಟ ಒಂದು 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 ಎಲ್ಲವೂ ಕೂಡ ಒಂದು ಯೋಜನೆಗಳಿಗೆ, ಅಂದರೆ ಇಲ್ಲಿ ಸರ್ಕಾರಕ್ಕೆ ನಿಮ್ಮನ್ನು ಸೇರಿಸ್ಕೊಂಡು ಅಥವಾ ಯಾವ ಇದಕ್ಕೋಸ್ಕರ ಮೇಡಮ್ ಹೋರಾಟ ಶುರು? ಸರ್, ನಾವು 11,000 13,000 ಏನು ತೊಗೋತಿದ್ದೀವೋ ಈ ಕಾಸ್ಟ್ಲಿ ಲೈಫ್ ಇದರಲ್ಲಿ, ಅದಕ್ಕೇನು ಬೆಲೆ ಇಲ್ಲ ಸರ್. ನಮ್ಮ ಮಕ್ಕಳಿಗೆ ಒಳ್ಳೆ ಎಜುಕೇಷನ್ ಕೊಡ್ಸೋಕ್ಕಾಗ್ತಿಲ್ಲ. ಒಂದು ಹಾಸ್ಪಿಟ್ಲ್ ಹೋದರೆ ಮಿನಿಮಮ್ 2,000 to 3,000 ಎಕ್ಸ್ಪೆನ್ಸ್ ಆಗುತ್ತೆ. ಅದರಲ್ಲೂ ನಾವು ಪಿ ಜಿ ಕೋರ್ಸ್ ಮಾಡಿಕೊಂಡು NET ಕೆಸೆಟ್ಟನ್ನು ಬರೆಯೋದಕ್ಕೆ ಎಲ್ಲಿಂದ ಎಲ್ಲಿಗೆಲ್ಲ ಹೋಗ್ತೀವಿ, ಜೊತೆಗೆ PhD ಮಾಡ್ಕೊಂಡಿದ್ವಿ. ಇಷ್ಟೆಲ್ಲ ಯಾಕೆ ಓದಬೇಕಿತ್ತು? ಯಾವುದಾದ್ರೂ ಹೋಟೆಲ್ಲೋ ಕೂಲಿ ಕೆಲಸ ಮಾಡಿದರೆ ಸಿಗ್ತಾ ಇತ್ತು, ಇದಕ್ಕಿಂತ ಜಾಸ್ತಿ ಸಿಕ್ತಿತ್ತು. ಮತ್ತು ಸಮಾಜದಲ್ಲಿ ಗೌರವ ಇಲ್ಲ, ಮನೆಯಲ್ಲೇ ಗೌರವ ಕೊಡ್ತಾ ಇಲ್ಲ ಸರ್. ಯಾಕೆ ಓದಿದೆ? ಎಲ್ಲಾದರೂ ಬೇರೆ ಕೆಲಸಕ್ಕೆ ಹೋಗು, ಗಾರ್ಮೆಂಟ್ಸ್ಗೆ ಹೋಗು ಅನ್ನೋ ಮಟ್ಟಕ್ಕೆ ಬಂದಿದೆ. ನಾವು ಬದುಕೋದೆ ಬೇಡ ಅನ್ನೋ ಮಟ್ಟಕ್ಕೆ ಬೇಜಾರಾಗ್ಬಿಟ್ಟಿದೆ ಸರ್. ಓದಿದ ಡ್ರಾಗ್ಬಿಟ್ಟಿದ್ದೀವಿ ಅಂತ ಫೀಲ್ ಮಾಡ್ತಾ ಇದ್ದೀವಿ ಸರ್. ಇದು ಒಂದು ರಾಜ್ಯದ ದುರ್ದೈವ ಅಂತಲೇ ಹೇಳ್ಬೋದು. ಹೇಳಿ, ಮಾಸ್ಟರ್ ಡಿಗ್ರಿ ಗ್ರಾಜುಯೇಟ್ ಆಗಿದ್ರಿ, ನೋ ವಿ ಆರ್ ಗೆಟಿಂಗ್ ಓನ್ಲಿ 11,000 ಸರ್. ಅದು ಗಾರ್ಮೆಂಟ್ಸ್ಗೆ ಹೋಗಿರೋರ್ಗೇ ಇನ್ನು PF ಅದೆಲ್ಲ ಸೇರ್ಕೊಂಡು ಅವ್ರಿಗೆ ಜಾಸ್ತಿ ಬರ್ತಿದೆ. ನೀವು ಇನ್ನೂ ಒಂದು ಪ್ರಶ್ನೆ ಕೇಳಿದ್ರಿ, ಮಕ್ಕಳಿಗೆ ಅನ್ಯಾಯ ಮಾಡ್ತಿದ್ವಿ ಅಂತ. ಮಕ್ಕಳಿಗೆ ಅನ್ಯಾಯ, ನಾವು ಇಷ್ಟು ದಿನ ಮಕ್ಕಳು ಮಕ್ಕಳು ಅಂತ ನೋಡಿಕೊಂಡೇ ನಾವು 11,000 ಸಂಬಳದಿಂದ ಪಾಠನ ಹೇಳ್ಕೊಡ್ತಿದ್ದಿದ್ದು ಅವ್ರಿಗೆ. ಈಗ ಇವಾಗ ರೈಟು, ಈ ಒಂದು ಪೆಟ್ರೋಲ್ ರೇಟೇ ನಿಮ್ಗೆ ಗೊತ್ತಿದೆ ಯಾವ ರೀತಿ ಏರಿಕೆ ಆಗ್ತಿದೆ ಅಂತ. ಕರೆಕ್ಟಾ? ಆ ಪೆಟ್ರೋಲ್ ನಾನು ಮಾಗಡಿಯಿಂದ ಓಡಾಡ್ತಿರೋದು ಸರ್, ಕುನ್ಗಲ್ ಡಿಗ್ರಿ ಕಾಲೇಜ್ ಲೆಕ್ಚರರ್ ನಾನು, ಗೆಸ್ಟ್ ಫ್ಯಾಕಲ್ಟಿ. ಮಾಗಡಿಯಿಂದ ಓಡಾಡಬೇಕು ಅಂತ ಅಂದರೆ 30-36 ರೂಪಾಯಿ ಚಾರ್ಜು. ನಾನು ಹೋಗೋ ಬರೋ ಚಾರ್ಜೇ ನನಗೆ ಅಷ್ಟಾಗುತ್ತೆ, ಕೊಡೋ ಸಂಬಳನೇ ನನಗೆ ಆಗ್ಬಿಡುತ್ತೆ ಸರ್. ವೀಕ್ಷಕರ, ನೀವು ಕೇಳ್ತಾ ಇರ್ಬೋದು ಶಿಕ್ಷಕರ ಮಾತನ್ನ, ಅಂದರೆ ಶಿಕ್ಷಕರು ಅಂದರೆ ಪಾಠ ಕಲಿಸುವ ಗುರುಗಳಿಗೆ ಯಾವ ರೀತಿ ನೋವಿದೆ ಅನ್ನೋದಂಥದ್ದು ಇಡೀ ದೇಶಕ್ಕೆ ಗೊತ್ತಾಗಬೇಕು ಅನ್ನೋ ಒಂದು ಕಾರಣ. ಬನ್ನಿ ಮೇಡಮ್, ಈಗ ಒಂದು ದೇಶದ ಅಭಿವೃದ್ಧಿ ಮತ್ತು ಎಲ್ಲ ಅಭಿವೃದ್ಧಿ ಮಾಡ್ತಾ ಇದ್ದೀವಿ. ಒಂದು ಹೇಳಬೇಕು ಅಂದರೆ ಈ ಒಂದು ಪಾಯಿಂಟನ್ನು ನೆನಪಿಟ್ಕೋಬೇಕು, ಮತಾಂತರ ನಿಷೇಧ ಕಾಯ್ದೆ ಮಾಡುವಂಥ ಸರ್ಕಾರ ಶಿಕ್ಷಣ ಆರೋಗ್ಯ ಈ ರೀತಿಯಾದಂಥ ಯೋಜನೆಗಳನ್ನು, ಈ ಅಭಿವೃದ್ಧಿಗಳನ್ನು ಯಾಕೆ ಮಾಡಲ್ಲ ಅನ್ನೋ ಒಂದು ಪ್ರಶ್ನೆಯೂ ಕೂಡ ಈಗ ಉದ್ಭವವಾಗಿರೋದು. ಸರ್, ಇವರಿಗೆ ಬೇಕಾದಂಗೆ ಶಾಸಕಾಂಗ ಇದೆ, ಶಾಸನಗಳನ್ನ ಮಾಡ್ಕೊತಾರೆ, ಅಮೆಂಡ್ಮೆಂಟ್ ಮಾಡ್ಕೊತಾರೆ. ಸೊ ಇದನ್ನು ಯಾಕೆ ಚೇಂಜ್ ಮಾಡ್ಕೊಳ್ಳೋದಕ್ಕೆ ಆಗ್ತಿಲ್ಲ? ಇದೇ ಚೇಂಜ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇದೆ ನಮ್ಮ ಸಂವಿಧಾನದಲ್ಲಿ, ಅಮೆಂಡ್ಮೆಂಟ್ಸ್ ಮಾಡ್ಕೋಬೋದು. ಬಟ್ ಅವ್ರ ಮನಸ್ಸಲ್ಲಿಲ್ಲ, ಅದು ಯಾಕಿಲ್ಲ ಅನ್ನೋದು ನಮ್ಮ ಕ್ವಶನ್ನು. ಇದು ಏನೋ ಬರ್ತಾರೆ ಹೋಗ್ತಾರೆ ಆ ಥರ ಇದೆ. ಎಸ್ಪೆಷಲಿ ಲೇಡೀಸ್ಗಂತೂ ತುಂಬಾ ಪ್ರಾಬ್ಲಮ್ ಇದೆ ಸರ್. ಈ ಕನ್ಸೀವ್ ಆಗ್ತಾರೆ, ಸೊ ಅವ್ರಿಗೆ ಇದು 3 ಮಂತ್ಸ್ ಕೊಡ್ತಾರೆ, ಅದರಲ್ಲೂ ವೇತನ ರಹಿತ ಅಂತ ಕೊಡ್ತಾರೆ. ಆ್ಯಕ್ಚುಲಿ ಸ್ಯಾಲ್ರಿ ಬೇಕಾಗಿರೋದು ಈ ಟೈಮ್ಗೆ, ಮಗು ಸಾಕಬೇಕು, ಹಾಸ್ಪಿಟ್ಲಿಗೆ ಹೋಗಬೇಕು, ಏನೇನೋ ಇರುತ್ತೆ. ಸೊ ಅದರಲ್ಲಿ 6 ಮಂತ್ಸ್ ಇದೆ. ಸೊ ಈ 6 ಮಂತ್ಸ್ಗೆ ಅವ್ರು ರೆಕ್ರೂಟ್ ಮಾಡ್ಕೊತಾರೆ ಅಂದರೆ 3 ಮಂತ್ಸ್ ಇದೆ, 3 ಮಂತ್ಸಲ್ಲಿ ನಮ್ಮನ್ನು ಆಚೆ ಕಳಿಸ್ಬಿಡ್ತಾರೆ. ಸೊ ನಾನು 5 ಮಂತ್ಸ್ ಮಗು ಇದೆ, ಅದು ಬಿಟ್ಟು ಬಂದು ಇಲ್ಲಿ ಬೀದಿ ಕೂತಿದ್ದೀನಿ ಅಂದರೆ ನನಗೆ ಎಷ್ಟು ನೋವಿದೆ ಅಂತ ನನಗೆ ಗೊತ್ತು. ನಮ್ಮಂಥವ್ರು 1,000 ಜನ ಇದ್ದೀವಿ. ಸೊ ನಮ್ಮಂಥವ್ರನ್ನ ಲೈಕ್ ಅವ್ರಿಗೆ ಅವ್ರದೇ ಆದಂಥ ಒಂದು ಜೀವನನ ಕಟ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಈ ಮೂಲಕ ಕೇಳ್ಕೊತೀನಿ. ವೀಕ್ಷಕರೇ, ಕೊನೆಯದಾಗಿ ಅಂಬೇಡ್ಕರ್ ಅವರ ಒಂದು ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರ ಮಾತಿದೆ, 100 ದೇವಸ್ಥಾನಗಳನ್ನು ಕಟ್ಟೋದಕ್ಕಿಂತ 1 ಗ್ರಂಥಾಲಯವನ್ನು ಕಟ್ಟಿ ನೋಡಿ ಅನ್ನೋವಂಥದ್ದು ಸರ್ಕಾರಕ್ಕೆ ಇದು ಬಿಸಿ ಮುಟ್ಟುತ್ತೆ ಅಂತ ಹೇಳ್ತಾ ಕ್ಯಾಮ್ರಾಮನ್ ಚೇತನ್ ಜೊತೆ ಗಜೇಂದ್ರ ಅಮೋಕ್ TV ತುಮಕೂರು.
ರಾಮನಗರದಲ್ಲಿ ನಿನ್ನೆ ನಡೆದ ಅರ್ಥಪೂರ್ಣ ಕಾರ್ಯಕ್ರಮದಲ್ಲಿ ರಾಜ್ಯದ ಮುಖ್ಯಮಂತ್ರಿ ಎದುರೇ ರೌಡಿಸಂ ಪ್ರದರ್ಶನ ಮಾಡಿದ ಸಂಸದ ಡಿಕೆ ಸುರೇಶ್ ವಿರುದ್ಧ ಜಿಲ್ಲಾ ಬಿಜೆಪಿ ವತಿಯಿಂದ ಪ್ರತಿಭಟನೆ ಹಾಗೂ ಭೂತದಹನ ಹಮ್ಮಿಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿದ ಬಿಜೆಪಿ ಜಿಲ್ಲಾಧ್ಯಕ್ಷ ಕೆಎನ್ ವೇಣುಗೋಪಾಲ್, ರಾಮನಗರದಲ್ಲಿ ನಡೆಯುತ್ತಿದ್ದ ಅರ್ಥಪೂರ್ಣ ಕಾರ್ಯಕ್ರಮವನ್ನು ಹಾಳು ಮಾಡುವ ಮೂಲಕ ರೌಡಿಸಂ ಪ್ರದರ್ಶನ ಮಾಡಿದ ಸಂಸದ ಡಿಕೆ ಸುರೇಶ್ ಸಚಿವ ಅಶ್ವಥ್ ನಾರಾಯಣರವರ ಮೇಲೆ ದೌರ್ಜನ್ಯ ಹಾಗೂ ದಬ್ಬಾಳಿಕೆ ನಡೆಸಿ ಪ್ರಜಾಪ್ರಭುತ್ವದ ಕಗ್ಗೊಲೆ ನಡೆಸಿದ್ದಾರೆ. ಅಂತ ಪದ್ಧತಿ ಮುಕ್ತ ಜನರಲ್ಲಿ ತಪ್ಪು ಸಂದೇಶ ಸಾರ್ತದೆ. ಸಾರ್ವಜನಿಕ ಕಾರ್ಯಕ್ರಮಗಳಲ್ಲಿ ಮುಖ್ಯಮಂತ್ರಿಗಳ ಸಮ್ಮುಖದಲ್ಲಿ ನಾನಾ ಸಚಿವರ ಸಮ್ಮುಖದಲ್ಲಿ ಇಂಥ ಒಂದು ಘಟನೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಆಗಬಾರ್ದಿತ್ತು, ಆಗೋಗಿದೆ. ಇಂಥ ಒಬ್ಬ ಜನಪ್ರತಿನಿಧಿ ಮುಂದಿನ ದಿವಸಗಳಲ್ಲಿ ಯಾವುದೇ ಒಂದು ಸಂದರ್ಭದಲ್ಲೂ ಸಹಿತ ಅತಿ ಎಚ್ಚರಿಕೆಯಿಂದ ವರ್ತಿಸಬೇಕು. ಮತ್ತು ಇನ್ನೊಬ್ಬ ಮಂತ್ರಿಗಳು ಮಾತಾಡ್ತಿದ್ದ ಸಂದರ್ಭದಲ್ಲಿ ಆ ಥರ ನಡವಳಿಕೆ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ತುಂಬ ಖಂಡನೀಯ ಅಂತ ಹೇಳ್ತಾ ಭಾರತೀಯ ಜನತಾ ಪಾರ್ಟಿ ಇದನ್ನು ಉಗ್ರವಾಗಿ ಖಂಡಿಸ್ತದೆ ಮತ್ತು ಅವರ ಕ್ಷಮಾಪಣೆಯನ್ನು ಕೋರ್ತದೆ. ಮತ್ತು ಜಿಲ್ಲಾದ್ಯಂತ ಇದನ್ನು ನಾವು ಪ್ರತಿಭಟನೆ ಮಾಡೋ ಮುಖಾಂತರ ಈ ಪ್ರಜಾಪ್ರಭುತ್ವ ವ್ಯವಸ್ಥೆ ಉಳಿಸೋದಕ್ಕೆ ಪ್ರಾಮಾಣಿಕವಾದ ಏನು ಮಾಡ್ತಾ ಇದ್ದೀವಿ ಅದಕ್ಕೆ ತಮ್ಮ ಸಹಕಾರ ಕೊಡ್ತೀವಿ. ಅದ್ರ ಜೊತೆಗೆ ಈಗಾಗಲೇ ಏನು ಕೊರೋನಾ ಮೂರನೇ ಅಲೆ ಆರಂಭ ಆಗುವ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ. ಇಂಥ ಒಂದು ಸಂದರ್ಭದಲ್ಲಿ ನಮ್ಮ ದೇಶದ ಪ್ರಧಾನಿ ಮೊದಲನೇ ಅವಧಿಯಲ್ಲಿ ಹೌದು ಮುಂದುವರೆದು ಮಾತನಾಡುತ್ತಾ ಸಂಸದ ಸ್ಥಾನಕ್ಕೆ ಅವರು ಅನರ್ಹರು, ಅವರು ಬೇಷರತ್ತಾಗಿ ರಾಜ್ಯದ ಜನತೆಯ ಕ್ಷಮೆ ಯಾಚಿಸಿ ಮುಂದೆ ಆ ರೀತಿ ನಡೆದುಕೊಳ್ಳದ ಹಾಗೆ ತನ್ನ ವರ್ತನೆ ಬದಲಿಸಿಕೊಳ್ಳಬೇಕು ಎಂದು ಆಗ್ರಹಿಸಿದರು. ಆದ್ಮೇಲೆ ಪ್ರಥಮ ಬಾರಿಗೆ ರಾಮನಗರ ಜಿಲ್ಲೆಗೆ ಅಭಿವೃದ್ಧಿ ಕಾರ್ಯಗಳ ಉದ್ಘಾಟನೆ ಹೋದಾಗ ಉದ್ಘಾಟನಾ ಸಮಾರಂಭದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಶ್ರೀಯುತ ಡಾಕ್ಟರ್ ಅಶ್ವಥ್ ನಾರಾಯಣ ಅವರು ಪ್ರಾಸ್ತಾವಿಕ ಭಾಷಣ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ವೇದಿಕೆ ಮೇಲೆ ಕುಳಿತಿದ್ದಂಥ ಸನ್ಮಾನ್ಯ ಸಂಸತ್ ಸದಸ್ಯರಾದ ಶ್ರೀಯುತ ಡಿ ಕೆ ಸುರೇಶ್ ಅವರು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ತಲೆ ತಗ್ಸುವಂಥ ರೀತಿಯನ್ನು ನಡ್ಕೊಂಡಿದ್ದಾರೆ. ವೇದಿಕೆಯಲ್ಲಿ ಕುರ್ಚಿಯಿಂದ ಎದ್ದು ಮಂತ್ರಿಗಳ ಜೊತೆ ರಭಸಿಂದ ಹೋಗಿ ಮಂತ್ರಿಗಳ ಜೊತೆ ಗಲಾಟೆ ಮಾಡಿದ್ದಾರೆ. ಇದು ಪ್ರಜಾಪ್ರಭುತ್ವದ ಕಗ್ಗೊಲೆ ಅಂದರೆ ತಪ್ಪಾಗಲಾರದು. ಜವಾಬ್ದಾರಿಯುತ ಸ್ಥಾನದಲ್ಲಿದ್ದಂಥ ಸಂಸತ್ ಸದಸ್ಯರು ತಾಳ್ಮೆಯಿಂದ ಪ್ರಾಸ್ತಾವಿಕ ಭಾಷಣ ಕೇಳಿ ನಮಗೆ ಅವಕಾಶ ಬಂದಾಗ ಅವ್ರಿಗೇನಾದರೂ ಉತ್ತರ ಕೊಡಬೇಕಾದ್ರೆ ಕೊಡ್ಬೋದಿತ್ತು. ಆದರೆ ಅದನ್ನು ಮಾಡಿದಿರಾ, ಮಧ್ಯದಲ್ಲೇ ನುಗ್ಗಿ ಗಲಾಟೆ ಮಾಡೋದು ಜವಾಬ್ದಾರಿಯುತ ಒಂದು ಸಚಿವರ ಸ್ಥಾನದಲ್ಲಿ ಜವಾಬ್ದಾರಿಯುತವಾದ ಒಂದು. ಇನ್ನು ಪ್ರತಿಭಟನೆಯಲ್ಲಿ ಬಿಜೆಪಿ ಕಾರ್ಯಕರ್ತರಾದ ಮುಖಂಡ ವಿಜಯ್ ಕುಮಾರ್, ರಾಜೇಶ್ ಸಿಂಗ್, ತಿಮ್ಮರಾಯಪ್ಪ, ಸಿಡಿ ರಾಮಚಂದ್ರಗೌಡ, ಮಮತಾ ಮತ್ತಿತರರು ಹಾಜರಿದ್ದರು. ಎಸ್ ಲಕ್ಷ್ಮೀಪತಿ, ಅಮೋಕ್ ಟಿವಿ, ಕೋಲಾರ. ಇದಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿಗಳು. ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.